हाई फ्रेंड्स वेलकम टू मई चानल डे वन ट्रिप इन ब्लॉग नोड़ी अंदी इन यारेल नोड़ दयविटू नोड़ी सब्सक्राइब मारदे यारे वीडियोस नोड़ता दयविटू सब्सक्राइब मी सपोर्ट इष्टाद्रे लाइक नि फ्रेंड्स अंड फैमिली शेर अंत इवतनी ब्लॉग शुरू फ्रेंड्स मोदलने दिन ना दुर्गा टू जोग फॉल्स होगी जोग फॉल्स नोड़कू नेक्स्ट प्ली फॉल्स हादी निपली फॉल्स मुगसकोंडु नाव डायरेक्ट अली आन द वे यावदा सिगुत्ते टूरिस्ट प्लेस अल्लेल्ल विजिट माडि नेक्स्ट मुरुडेश्वर होगिबिट्टु अवत्त नाइट अल्ले मुरुडेश्वरदल्ले हाल्ट आगिद्वि नेक्स्ट नाव मुरुडेश्वर इंद बेळग्गे जल्दिने एद्दु मर्वंते बीचिगे बंदिद्दीवि ब्यूटिफुल व्यू अंत हेलबू तुम चेना बट आटाड़क बिड़ोदे या तुम डप्त तुम हत्रदल मत कूड़ा अस्ट तुम फोर्स बरत ना मलपेली मत मुरुडेश्वर आट आड़दंग आड़क इड़ोद जस्ट नोड़बू मत फोटो शूटे अलो नहींरल इलिये अलो इला नाँवल फोटोस वीडियो क्लीस तक स्वल्प नोड़ी मत सख्त फोर्स हाफ एन हवर टाइम स्पेमी तिंदु इे रोड सैड पलाव सिक्तु नमगे तुम्बा चेन्नागित्तु हेगिरुत्तो हेगो अंत अंदुकोंडिद्वि याकंद्रे मुरुडेश्वरदल्लि नमगे सेट आगिरलिल्ल ऊट सो अदक्के इल्लि नोडिद्रे इल्लि पलाव एल्ल तुम्बा टेस्टियागि इत्तु इल्ले तिंदुकोंडु नेक्स्ट नावु मल्पेगे होद्वि फ्रेंड्स मरवंते वन आफ द बेस्ट व्यू अंत हेलबू तुम चेन ब्यूटिफुल व्यू एस्टु चेन्नागिदे बट नीवु ड्रोन कैमरादल्लेल्ल क्याच माडिरोदेल्ल नोडिर्तीरा इदेल्ल हेगे कानिसुत्ते अंत नीरु कूड अष्टे सक्कत् फोर्स आगित्तु वेव्स एल्ल दोड्ड दोड्ड अलेगळेल्ल बर्तिद्वु तुम्बाने चेन्नागित्तु नावु होदाग बेळग्गे अष्टोत्तिगे होगिद्वि जननू कडिमे इद्रु ಇಲ್ಲಿ ನೋಡಿಕೊಂಡು ನಾವು ಡೈರೆಕ್ಟ್ ಮಲ್ಪೆ ಹೋದ್ವಿ ಈ ಒಂದು ಜರ್ನಿನ ನೀವು ನನ್ನ ಜೊತೆ ನೀವು ಎಂಜಾಯ್ ಮಾಡಿ ಹೇಳ್ತಾ ಓಕೆ ಕೀಪ್ ವಾಚಿಂಗ್। Thank you।
ಫ್ರೆಂಡ್ಸ್, ಮರಳಲ್ಲಿ ಆಟಾಡೋದಂದರೆ ತುಂಬಾ ಇಷ್ಟ ನನ್ನ ಮಗನಿಗೆ. ಅವನು ಆಟಾಡ್ತಾ ಇದ್ದಾನೆ, ಕ್ರಾಸಲ್ಲಿ ಶೂಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಂಗೆ ಗೊತ್ತಿಲ್ಲದೆ ಶೂಟ್ ಆಗಿರೋದು, ತುಂಬ ಚೆನ್ನಾಗಿ ಬಂದಿದೆ ಇದು. ಅದಕ್ಕೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ, ನಾನು ಬೇಕಂತ ಶೂಟ್ ಮಾಡಿರೋದಲ್ಲ ಇದು. ಕ್ಯಾಮ್ರಾ ಆನ್ ಇಟ್ಕೊಂಡೆ, ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಅದಾಗೆ ಶೂಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೆ ಇದನ್ನು ಶೇರ್ ಮಾಡಿದ್ದೀನಿ. ಮರಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಬೀಚ್ ಸೈಡ್ ಹೋದವ್ರಿಗೆಲ್ಲ ಗೊತ್ತಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ. ನಾವು ಮರವಂತೆಯಿಂದ ಮಲ್ಪೆಗೆ ಹೋಗೋಕ್ಕೆ ತುಂಬಾ ತಡ ಆಯಿತು. ತಿಂಡಿಯೆಲ್ಲ ಅಲ್ಲೇ ಮರವಂತೆಯಲ್ಲೇ ಮಾಡ್ಕೊಂಡು ಹೋದ್ವಿ. ಸ್ವಲ್ಪ ಲೇಟ್ ಆಯಿತು, ನಮಗೆ ಫಿಶನ್ನು ನೋಡೋಕ್ಕೆ ಸಿಗಲಿಲ್ಲ. 9:00 ಒಳಗಡೆನೇ ಹೋಗ್ಬೇಕಲ್ಲಿ, ಫಿಶೆಲ್ಲ ನೋಡಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಫಿಶ್ ರಾಶಿ ರಾಶಿ ಹಾಕಿರ್ತಾರೆ, ಯಾಕಂದರೆ ನಾವು ಈ ಕಡೆಯಿಂದ ಹೋಗಿರೋರಿಗೆ ನಮ್ಗೆ ಆ ಕಡೆ ಅಲ್ಲೆಲ್ಲ ಫಿಶ್ ಎಲ್ಲ ಜಾಸ್ತಿ ಜಾಸ್ತಿ ನೋಡೋಕ್ಕೆ ಖುಷಿ ಅನಿಸುತ್ತೆ. ಅವ್ರಿಗೆ ಡೈಲಿ ನೋಡ್ತಾನೆ ಇರ್ತಾರೆ, ಏನೂ ಅನಿಸೋದಿಲ್ಲ. ನಮ್ಗೆ ನೋಡೋಕ್ಕೆ ಸಿಗಲಿಲ್ಲ, ಜಸ್ಟ್ ಸುಮ್ಮನೆ ಒಂದು ರೌಂಡ್ ನೋಡಿಕೊಂಡು. ಸೋನುಗಲ್ಲಿ ಒಂದು ಬೋಟ್ ನಿಂತಿತ್ತು ಹತ್ರದಲ್ಲೇ, ಅದ್ರ ಮೇಲೆ ಒಂದು ಫೋಟೋ ಶೂಟ್ ಮಾಡ್ಕೊಂಡು ಈ ಕಡೆ ಬಂದ್ವಿ ಅಷ್ಟೇ. ನೆಕ್ಸ್ಟ್ ನಾವು ಬಂದು ಡೈರೆಕ್ಟ್ ಮಲ್ಪೆ ಬೀಚಿಗೆ ಬಂದ್ವಿ. ಅಲ್ಲೆಲ್ಲ ತುಂಬಾ ಗೇಮ್ಸ್ ಎಲ್ಲ ಇತ್ತು. ಇವಾಗ ನಾವು ಲಾಸ್ಟ್ ಟೈಮ್ ಹೋದಾಗ ಇಷ್ಟು ಗೇಮ್ಸ್ ಎಲ್ಲ ಇರಲಿಲ್ಲ, ತುಂಬ ಜನ ಇತ್ತು ಈ ಸತಿ. ಬಟ್ ನಮಗೆ ಒಂದೇ ಡಿಸಪಾಯಿಂಟ್ ಅಂದರೆ ಮಲ್ಪೆಯಲ್ಲಿ ನಾವು ದೊಡ್ಡ ದೊಡ್ಡ ಫಿಶ್ ಎಲ್ಲ ನೋಡೋಕ್ಕಾಗಲಿಲ್ಲ ಮಾರ್ಕೆಟಲ್ಲಿ. ಆದಷ್ಟು ನೀವು ಹೋಗೋರಾದರೆ ಜಲ್ದಿನೇ ಹೋಗಿ 9:00 ಒಳಗಡೆನೆ. ಇಲ್ಲಿ ಬೀಚಲ್ಲಿ ಬಂದು ತುಂಬ ಹೊತ್ತು ಆಟಾಡಿದ್ವಿ, ತುಂಬ ಲೇಟ್ ಆಯಿತು. ಒನ್ ಡೇ ಫುಲ್ ಇಲ್ಲೇ ಕಳೆದ್ವಿ ಅಂತಲೇ ಹೇಳ್ಬೋದು. ಮತ್ತು ತುಂಬ ಗೇಮ್ಸ್ಗಳೆಲ್ಲ ಆಟ ಆಡಿದರು ಇವರು, ಚೆನ್ನಾಗಿತ್ತು. ತುಂಬ ಅಂದರೆ ತುಂಬಾ ಜನ ಇತ್ತು, ಅದಷ್ಟು ಸೇಫ್ಟಿ ಪ್ರಿಕಾಷನ್ ತೊಗೋಬೇಕು. ಮಲ್ಪೆ ಟು ಡೈರೆಕ್ಟ್ ಧರ್ಮಸ್ಥಳ ಹೋದ್ವಿ. ಬಟ್ ಮಂಡೇ ಆಗಿರೋದ್ರಿಂದ ನೆಕ್ಸ್ಟ್ ಡೇ ನಮಗೆ ರೂಮ್ ಸಿಗೋದು ತುಂಬಾ ಕಷ್ಟ ಆಯಿತು. ಬಟ್ ಧರ್ಮಸ್ಥಳದಿಂದ ಹೊರಗಡೆ ಒಂದು ರೂಮ್ ಸಿಕ್ತು ನಮಗೆ, ಥ್ಯಾಂಕ್ಫುಲ್ಲಿ. ನೆಕ್ಸ್ಟ್ ಡೇ ಧರ್ಮಸ್ಥಳದ್ದು ಬ್ಲಾಗ್ ತಪ್ಪದೆ ನೋಡಿ.